ಅಲ್ಲಿ ವೇದಿಕೆ ಬರೋ ಮುಂದಾಗಿರ್ತಿದ್ದೆವು, ಒಂದು ನಿಮಿಷ ಕೈ ಬಿಟ್ಟಿರ್ತಿರ್ಲಿಲ್ಲ. ಪ್ರತಿ ಕ್ಷಣ ಜೊತೆಗೆ ಇಟ್ಕೊಂಬರು, ಪ್ರತಿ ಕ್ಷಣ ಜೊತೆಗೆ ಇಟ್ಕೊಂಬರು, ಪ್ರತಿ ವಿಚಾರ ತಿಳಿಸೋರು. ಅಂದ್ರೆ ಒಂದು ಮಾತು ಹೇಳಿದ್ರು, ಕೊನೆಗೆ ಗೋರ್ಟಾ ಊರ ಬಂದು ನಮ್ಮವರೆಲ್ಲ ಕಾರ್ಯಕ್ರಮ ಮಾಡಿ ಪ್ರಭು ದೇವರಿಗೆ ನಮ್ಮೂರಾಗ ಒಂದು ಗೋರ್ಟಾ ಮಠಕ್ಕೆ ಮಾಡ್ರಿ ಅಂತಂದ್ರೆ, ಅವರಂದ್ರು ಗೋರ್ಟಾ ಮಠ ಅಂತ ನಾನು ಅಲ್ಲಕ್ಕಾಗಲ್ಲ, ಯಾಕಂದ್ರೆ ನನ್ನ ಸಂಕಲ್ಪಗಳು ಭಾಳವ. ನಾನು ಯಾವ ಸಂಕಲ್ಪಗಾಗಿ ಹುಟ್ಟಿನೋ ಆ ಸಂಕಲ್ಪ ಈಡೇರಿಸ್ತಕ್ಕಂಥದ್ದು ಭಾಳ ದೊಡ್ಡ ಕಾರ್ಯ ಅದ. ಅದಕ್ಕೆ ನಿಮ್ಮೂರು ವ್ಯವಸ್ಥೆ ನೋಡ್ಕೊಳ್ಳಿಕ್ ಒಂದು ಕೊಡ್ತೀನಿ, ಆದ್ರೆ ನನ್ನ ಸಂಕಲ್ಪ ಈಡೇರಿಸ್ತಕ್ಕಂಥದ ಜವಾಬ್ದಾರಿ ಪ್ರಭುದೇವ್ರ ಮೇಲೆ ಭಾಳ ದೊಡ್ಡದ. ಅದಕ್ಕೆ ಅವೆರಡೂ ಜವಾಬ್ದಾರಿಗಳು ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಗೋರ್ಟಾ ಊರ ಕರ್ಕೊಂಡೋಗಿ ಕಾವಿ ದೀಕ್ಷೆ ಕೊಟ್ಟದ್ ಕೂಡ ಅದಾದ್ಮೇಲೆ ಎಲ್ಲರೂ ಕುಂತಿರು. ಅಷ್ಟು ಜನರಿಗೆ ಒಂದು ಮಾತು ಹೇಳೋರು, ನೋಡ್ರಿ ನನಗ ಈಗ ಶರೀರ ಕೃಶಗೊಂಡು ನಾನು ಈ ಶರೀರ ತಗೊಂಡು ಧರ್ಮ ಕಾರ್ಯ ಮಾಡ್ಲಕ್ಕಾಗಲ್ಲ. ಜೀವಂತಿಕೆ ಇರೋದಂದ್ರೆ ಏನರ್ಥ? ಉಸ್ವಾಸ ಆಡ್ಕೋತಾ ಬೆಡ್ ಮೇಲೆ ಇರೋ ಜೀವಂತಿಕೆ ಅಲ್ಲ. ಎಲ್ಲಿ ತನ ನಮ್ಮ ಕೈಕಾಲು ನಡೀತಾವೋ ಅಲ್ಲಿ ತನ ನಾವು ಧರ್ಮ ಸೇವೆ ಮಾಡೋದಲ್ಲ, ಅದೇ ನಿಜವಾದ ಜೀವಂತಿಕೆ ಆಗ್ತದ. ಅದಕ್ಕೆ ಈಗ ನನಗೆ ಅದು ಮಾಡ್ಲಕ್ಕಾಗಲ್ಲ ಉಂಟದ. ಪ್ರಭುದೇವ್ರ ತಲೆ ಮೇಲೆ ಜವಾಬ್ದಾರಿ ಕೊಟ್ಟಿನಿ, ಇನ್ನು ನಾನು ಪಕ್ಕ ಉಳಿಯಲ್ಲ. ಹೆಂಗ ಮಾಡ್ಬೇಕು ಅಂದಾಗ ರಮೇಶ್ ಅಣ್ಣವ್ರು, ಪ್ರಕಾಶ್ ಅಣ್ಣವ್ರು, ಗೋರ್ನಳ್ಳಿ ಅಣ್ಣವ್ರು, ನಮ್ಮ ಲಾವಣ್ಯಕ್ಕವರು, ಸಿ ಎಸ್ ಪಾಟೀಲ್ ಅಣ್ಣವ್ರು, ಎಲ್ಲ ಟೀಮಿನವರೆಲ್ಲ ಒಂದ್ ಕಡೆ ನಿಂತಿರು. ನಂದೊಂದು ಇಚ್ಛೆ ಇತ್ತು, ಮರಣವಾದರೆ ನಿಮ್ಮ ಶ್ರೀಪಾದದಲ್ಲಿ ಭಾವನದ ವೃಕ್ಷ ಅಡವಿ ಒಳಗಿದ್ದರೇನು, ಊರೊಳಗಿದ್ದರೇನು, ಅದರ ಪರಿಮಳ ಬಿಟ್ಟಿತ್ತೆ ಏಕೋ ಭಾವ ನಮ್ಮ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯರಾದಂತಹ